ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಪ್ರಮುಖ ಅಂಶ. ಅರ್ಹ ಮತದಾರರು ತಮ್ಮ ಒಳಿತಿಗಾಗಿ ಸಮಾಜ ದೇಶದ ಪ್ರಗತಿಗೆ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ. ನಮ್ಮನ್ನು ಆಳುವ ಸರ್ಕಾರವನ್ನು ನಾವೇ ರಚಿಸುವ ಮಹತ್ತರ ಕಾರ್ಯ. ಹೀಗಾಗಿ ಮತದಾನ ಹಕ್ಕು ಹೌದು, ಪವಿತ್ರವಾದ ಕರ್ತವ್ಯವೂ ಹೌದು. ಚುನಾವಣೆಯಲ್ಲಿ ಮತದಾನವನ್ನು ಪ್ರಜೆಗಳು ಹಬ್ಬದ ಮನೋಭಾವದಿಂದ ಹೊಂದಿರಬೇಕು ಎನ್ನುತ್ತಾರೆ. ಮತದಾರ ತಪ್ಪದೆ ಮತದಾನದ ದಿನ ಮತ ಚಲಾಯಿಸಬೇಕು. ಈ ಬಗ್ಗೆ ಮತದಾರರು ತಮ್ಮ ಮನದಾಳದಿಂದ ಏನು ಹೇಳುತ್ತಾರೆ? ಕೆ ಲೈವ್ ನ್ಯೂಸ್ ಪೋರ್ಟಲ್ ವಿಶೇಷವಾಗಿ ಸಂಗ್ರಹಿಸಿರುವ ಮತದಾರರ ಮನದಾಳ ನಿಮಗಾಗಿ. ನಮ್ಮ ದೇಶದಲ್ಲಿ ಸಮಾನತೆ ಅನ್ನೋದು ಒಂದು ಕನಸು, ಆದರೆ ಅದು ಯಾವತ್ತೋ ಒಂದು ದಿವಸ ನಿಜವಾಗತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲೆಲ್ಲ ಇದೆ. ಆದರೆ ಒಂದು ದಿವಸ ಆ ಸಮಾನತೆ ಅನ್ನೋದು ನಿಜವಾಗುತ್ತೆ. ಅದು ಯಾವ ದಿವಸ ಅಂದರೆ ಮತದಾನದ ದಿವಸ. ಯಾಕಂತಂದರೆ ಅಲ್ಲೊಬ್ಬ ಬಡವ ಶ್ರೀಮಂತ ಯಾರೇ ಆಗಲಿ, ಅವನಿಗೆ ಅಥವಾ ಅವರಿಗೆ ಒಂದು ವೋಟ್ ಮಾಡೋ ಒಂದು ಹಕ್ಕಿದ್ದಲ್ಲಿ ಆ ಮತ ಚಲಾಯಿಸುವಾಗ ನಾವೆಲ್ಲ ಸಮಾನರು. ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಂದೇ ವೋಟ್ ಇರೋದು, ಎಲ್ಲರ ಅಭಿಪ್ರಾಯ ಕೂಡ ಆವತ್ತಿನ ದಿವಸ ಗಣನೆಗೆ ತಗೊಳ್ಳೋಕ್ಕಾಗತ್ತೆ. ನಾವು ಮತದಾನದ ಹಕ್ಕನ್ನು ಯಾವತ್ತೂ ಕೂಡ ಮರಿಬಾರ್ದು. ಅದು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ಮತ್ತು ಕರ್ತವ್ಯ ಅಂತೇಳಿ ಈಗಾಗಲೇ ನಾವು ನಂಬಿದ್ದೀವಿ ಅದನ್ನು. ಹಾಗಾಗಿ ಹಕ್ಕು ಕರ್ತವ್ಯಕ್ಕೆ ಚ್ಯುತಿ ಬಾರದ ಹಾಗೆ ನಾವೆಲ್ಲರೂ ಕೂಡ ಮತದಾನವನ್ನು ಮಾಡೋಣ. ಮತ್ತು ಅದೇ ರೀತಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಮತದಾನದ ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ 100%+ ಮತದಾನವನ್ನು ಮಾಡಲೇಬೇಕು ಅಂತಕ್ಕಂಥ ಛಲವನ್ನು ಮತ್ತು ಪಣವನ್ನು ನಾವು ಪಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಾನು. ನಿಮಗೆಲ್ಲರಿಗೂ ಗೊತ್ತಿದೆ, ಕೇಂದ್ರ ಚುನಾವಣೆಯಾಗ ನಮಗೆ ಸುಮಾರು ಸವಲತ್ತುಗಳು ಕೊಡ್ತಾ ಇದೆ. ಇವಾಗ 85 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಮನೆಯಿಂದನೇ ಮತ ಚಲಾಯಿಸಲು ಒಂದು ಅವಕಾಶ ಕಲ್ಪಿಸಿದೆ. 7ನೇ ತಾರೀಕು ನಮ್ಮ ಜಿಲ್ಲೆಯ ಮತದಾನದ ದಿನ. ಆ ದಿನ ಎಲ್ಲರೂ ಬಂದುಬಿಟ್ಟು ಮತ ಚಲಾಯಿಸಬೇಕು, ನಮ್ಮ ಹಕ್ಕನ್ನು ಚಲಾಯಿಸಬೇಕು. ಮತ್ತು ನಮ್ಮ ಅಕ್ಕಪಕ್ಕದವರು ಎಲೆಕ್ಷನ್ಗೆ ಯಾರು ವೋಟ್ ಮಾಡದೇ ಇರ್ತಾರೋ ಅವರನ್ನು ಮತ್ತೆ ಬಂದು ವೋಟ್ ಮಾಡೋ ಹಾಗೆ ಪ್ರೇರೇಪಿಸಬೇಕು ಅಂತ ಹೇಳ್ತಾ. ನಮ್ಮ ಭಾರತದ ಸಂವಿಧಾನ ನಮ್ಮೆಲ್ಲರಿಗೂ ವಿಶೇಷವಾದ ಒಂದು ಹಕ್ಕನ್ನು ನೀಡಿದೆ, ಅದೇ ಮತದಾನ ಮಾಡ್ತಕ್ಕಂಥ ಹಕ್ಕು. ದಯವಿಟ್ಟು ಎಲ್ಲರೂ ಬಂದು ಮತದಾನವನ್ನು ಮಾಡಿ. ಈಗ ಮೊನ್ನೆ ಆದ 63% ವೋಟಿಂಗಲ್ಲಿ ಬಹುಮತ ಗಳಿಸೋರು 20% ಮಾತ್ರ. ಸೊ 20%ನ ರೆಪ್ರೆಸೆಂಟೇಟಿವ್ ವಿಲ್ ಬಿಕಮ್ ಎ ರೆಪ್ರೆಸೆಂಟೇಟಿವ್ ಆಫ್ 100% ಪೀಪಲ್. ಸೊ ಆ ಕೆಲಸ ಆಗಲಿಕ್ಕೆ ಬಿಡದಲ್ಲೇ 100% ವೋಟ್ ಮಾಡಿ ನಮ್ಮ ನಿಜವಾದ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ.